ಈಗ ಪಿತೃಪಕ್ಷ ನಡೀತಾ ಇದೆ ಕರ್ಣನಿಗೂ ಪಿತೃಪಕ್ಷಕ್ಕೂ ಇರುವಂತಹ ಸಂಬಂಧ ಗೊತ್ತಾ ಯಾಕೆ ಹದಿನೈದು ದಿನ ನಾವು ಪಿತೃಪಕ್ಷವನ್ನ ಆಚರಿಸ್ತೀವಿ ಹದಿನಾರು ದಿನ ಪಿತೃಪಕ್ಷವನ್ನು ಆಚರಿಸ್ತೀವಿ ಅಂತ ಕೇಳ್ಕೊಂಡ್ರೆ ಈ ವಿಚಾರ ನಿಮಗೋಸ್ಕರ ನಮಸ್ಕಾರ ಇದು ಭಕ್ತಿ ಸ್ಟುಡಿಯೋ ನಿಮ್ಮ ಜೊತೆಯಲ್ಲಿ ನಾನು ಅರ್ಜೆನಿಕಿತ್ತ ನಮ್ಗೆ ಗೊತ್ತೇ ಇದೆ ಪಿತೃಪಕ್ಷ ಅಂತ ಬಂದಾಗ ಹಿರಿಯರಿಗೆ ಇಡುವಂಥದ್ದು ತರ್ಪಣೆ ನೀಡುವಂಥದ್ದು ಶ್ರಾದ ಮಾಡುವಂಥದ್ದು ಇದೆಲ್ಲವನ್ನ ಮಾಡ್ತೀವಿ ಒಂದು ಅರ್ಥದಲ್ಲಿ ಗ್ರಾಟಿಟ್ಯೂಡ್ನ ಅವರಿಗೆ ಸಲ್ಲಿಸುವಂಥದ್ದು ಇವತ್ತು ನಾವಿಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ಆ ಎಲ್ಲ ಉಸಿರಿಗೆ ಕಾರಣವಾಗಿರುವಂಥವರು ನಮ್ಮ ತಂದೆ ತಾಯಿ ನಮ್ಮ ಪೂರ್ವಜರು ಇವರೆಲ್ಲರೂ ಕೂಡ ಅಲ್ವಾ ಹೀಗೆ ಈ ಸಂದರ್ಭದಲ್ಲಿ ಭೂಮಿಯ ಮೇಲೆ ನಮ್ಮ ಜೊತೆಯಲ್ಲಿ ಇಲ್ಲದೇ ಇದ್ದರೂ ಕೂಡ ಅವರ ಚೈತನ್ಯ ನಮ್ಮ ಜೊತೆಯಲ್ಲಿದ್ದೆ ಅಂತ ಹೇಳಬೇಕಾದ್ರೆ ಈ ಪಿತೃಗಳಿಗೆ ಗೌರವವನ್ನು ಸಲ್ಲಿಸೋದು ಅಂತ ಹೇಳಿ ಮತ್ತೆ ನಾವು ಎಷ್ಟೋ ಸಲ ಮಾತಾಡ್ಕೊಂಡು ಬಂದಿದ್ದೀವಿ ನಮ್ಮ ಋಣಗಳು ನಾವು ಹುಟ್ಟದಾಗಲಿನಿಂದ ಬರುವಂತಹ ಋಣಗಳಲ್ಲಿ ಈ ಪಿತೃಋಣ ಕೂಡ ಒಂದು ಹಾಗಾಗಿ ಅವರಿಗೆ ಈ ಋಣವನ್ನ ತೀರಿಸುವಂತದ್ದು ಕೂಡ ನಮ್ಮ ಜವಾಬ್ದಾರಿ ಮತ್ತೆ ಈ ಪಿತೃಪಕ್ಷ ಅದಕ್ಕಾಗಿಯೇ ಇರೋದು ಅಂತ ಹೇಳಿ ಯಾವುದೇ ದೋಷಗಳಿದ್ರು ನಿವಾರಣೆ ಮಾಡೋದಕ್ಕೆ ಇದು ಸೂಕ್ತವಾದಂತಹ ಸಮಯ ಅಂತ ಹೇಳ್ತಾರೆ ಅಷ್ಟಕ್ಕೂ ಋಣ ತೀರಿಸುವಂಥದ್ದು ಅಥವಾ ಪಿತೃಗಳಿಗೆ ಆಹಾರ ನೀಡೋದು ಎಷ್ಟು ಮುಖ್ಯ ಅಂತ ಹೇಳಿದಾಗ ಒಂದು ಕಥೆ ನನಗೆ ನೆನಪಾಯ್ತು ತುಂಬಾ ಹಿಂದೆ ಕರ್ಣ ತೀರಿ ಹೋದ್ಮೇಲೆ ಯಮಲೋಕಕ್ಕೆ ಅಂತ ಹೋದಾಗ ಅಲ್ಲಿ ಅವನಿಗೆ ತುಂಬಾ ಹಸಿವಾಗ್ತಾ ಇತ್ತಂತೆ ಆಗ ತಿನ್ನೋದಕ್ಕೆ ಏನು ಕೊಟ್ಟರು ಅವನು ಏನು ಮುಟ್ಟಿದ್ರು ಕೂಡ ಅದು ಚಿನ್ನ ಆಗ್ತಿತ್ತಂತೆ ಕರ್ಣನಿಗೆ ಈ ಹಸುವನ್ನು ಆಗೋದಿಲ್ಲ ಸೀದಾ ಇಂದ್ರನ ಹತ್ರ ಹೋಗಿ ಅವನು ಕೇಳ್ತಾನಂತೆ ಯಾಕೆ ನೀನು ಹೀಗೆ ಮಾಡ್ತಿದ್ಯಾ ನಾನು ಮುಟ್ಟಿರೋದೆಲ್ಲವೂ ಕೂಡ ಬಂಗಾರ ಆಗ್ತಾ ಇದೆ ನಾನು ಭೂಮಿಯಲ್ಲಿ ಇದ್ದಷ್ಟು ಕಾಲ ಬಂಗಾರವನ್ನೆಲ್ಲ ನಾನು ದಾನ ಮಾಡಿದ್ದೀನಿ ಏನನ್ನು ಕೂಡ ನಾನು ಮತ್ತೆ ನಿರೀಕ್ಷಿಸೇ ಇಲ್ಲ ಅಷ್ಟು ದಾನ ಮಾಡಿದ್ದೀನಿ ಬಂಗಾರವನ್ನು ಕೊಟ್ಟಿದ್ದೀನಿ ಆದರೆ ನನಗ್ಯಾಕೆ ಹೀಗೆ ಮಾಡ್ತಿದ್ಯಾ ನಾನು ಒಳ್ಳೆ ಕೆಲಸಗಳನ್ನೇ ಮಾಡಿದ್ದೀನಲ್ಲ ಅಂತ ಕೇಳಿದಾಗ ಅವನಿಗೆ ಬಂದಂಥ ಉತ್ತರ ನೀನು ಬಂಗಾರ ವಜ್ರ ವೈಢೂರ್ಯ ಏನಾದರೂ ಕೊಟ್ಟಿರ್ಬೋದು ಕರ್ಣ ಆದರೆ ನಿನ್ನ ಹಿರಿಯರಿಗೆ ಪಿತೃಗಳಿಗೆ ಆಹಾರವನ್ನು ನೀನು ನೀಡಿದ್ದೀಯಾ ಅಂತ ಹೇಳಿ ನಮ್ಮ ಬದುಕು ಸಾಗಿಸೋದಕ್ಕೆ ನಾವು ಬದುಕಿರೋದಕ್ಕೆ ಆಹಾರ ತುಂಬ ಮುಖ್ಯವಾಗಿರುವಂಥದ್ದು ಅದರಲ್ಲೂ ಪಿತೃಗಳಿಗೆ ಆಹಾರ ನೀಡದೇ ಇದ್ದರೆ ಅದು ವ್ಯರ್ಥವಾದಂಥ ಬದುಕು ಅನ್ನುವಂಥ ಮಾತು ಇದೆ ಹೀಗೆ ಕರ್ಣ ಏನು ಮಾಡ್ತಾನೆ ಈಗ ಈ ಕರ್ಣನನ್ನು ಭೂಮಿಗೆ ವಾಪಸ್ ಕಳಿಸ್ಲಾಗುತ್ತಂತೆ ಹದಿನೈದು ದಿನಗಳ ಕಾಲ ನಿನಗೆ ಸಮಯ ಕೊಡ್ತೀವಿ ಹಿರಿಯರಿಗೆ ನೀನು ಪೂರ್ವಜರಿಗೆ ತರ್ಪಣವನ್ನು ನೀಡಿ ನೀನು ಇಲ್ಲಿಗೆ ಬರಬೇಕು ಅಂತ ಹೇಳಿ ನಂತರ ಈತನಿಗೆ ವಾಪಸ್ ಈ ಲೋಕಕ್ಕೆ ಬಂದಾಗ ತಿನ್ನೋದಕ್ಕೆ ಎಲ್ಲ ಸಿಗುತ್ತಂತೆ ಹೀಗೆ ಇದೊಂದು ಕಥೆ ಏನೇ ಆಗಲಿ ಈ ಪಿತೃಪಕ್ಷದಲ್ಲಿ ನಾವು ಸಾಧಾರಣವಾಗಿ ನಮ್ಮ ಹಿರಿಯರನ್ನು ನಮ್ಮ ಪೂರ್ವಜರನ್ನು ನೆನಪು ಮಾಡ್ಕೊಳ್ತಿದ್ದ ಹಾಗೆ ಅವರಿಗೆ ಗೌರವ ಸಲ್ಲಿಸುವಂಥದ್ದು ತುಂಬ ಮುಖ್ಯವಾಗಿರೋದು ವಿಶೇಷವಾಗಿ ಏನೇ ಒಂದು ಮಹಾಲಯ ಸಂದರ್ಭದಲ್ಲಾಗಲಿ ನಾವು ಪೂಜೆ ಮಾಡಬೇಕಾದ್ರೆ ಹಿರಿಯರಿಗೆ ಮೊದಲು ಎಡೆ ಇಟ್ಟು ನಂತರ ನಾವು ತಿನ್ನುವಂಥದ್ದು ಅಂತ ಹೇಳಿ ಹೇಗನ್ನಿಸ್ತು ಈ ಮಾತುಕತೆ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್ ಏನ್ ಯೋಚನೆ ಮಾಡ್ತಿದ್ದೀರಾ ಬೇಗ ಬೇಗ ಬೆಲ್ ಆಕನ್ ಕ್ಲಿಕ್ ಮಾಡಿ